ಹೆಂಡತಿ ಮಕ್ಕಳನ್ನ ನೋಡಕ್ಕೆ ಮನೆಗೆ ಹೋದೆ. ಎಲ್ಲಿ ಹುಡುಕಿದ್ರು ಅವ್ರು ಸಿಗ್ಲಿಲ್ಲ. ಜೊತೆಗೆ ವಾಸಿ ಮಕ್ಕಳ ಸುಳಿವು ಇಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಮನೆ ದೇವರು ಮಂಜುನಾಥನ ಮುಂದೆ ನಿಂತು ನನ್ನ ಗುರಿನ ಈಡೇರಿಸುತ್ತಂದೆ ಅಂತ ಬೇಡ್ಕೊಂಡೆ. ನನ್ನ ಮೋರೆ ಆ ದೇವ್ರಿಗೂ ಕೇಳಿಸ್ತು ಅನ್ಸುತ್ತೆ. ನೀವು ಪ್ರಜ್ಞೆ ತಬ್ಬಿದ್ದನ್ನ ನೋಡಿದೆ, ಆರೈಕೆ ಮಾಡಿದೆ. ವಸೀಂನಿಂದ ನಿಮಗೆ ಫೋನ್ ಬಂದಾಗ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದ ನನ್ನ ಬೇಟೆ ನನ್ನ ಕಣ್ಣು ಮುಂದೆನೆ ಇದೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ವಾಸಿಂಗೆ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದ ನಿಮ್ಮನ್ನ ತಡೆದು ಅವನ ಎದುರಿಸಿದೆ. ಆ ದುಷ್ಟ ಸಂತಾನ ಸರ್ವನಾಶ ಮಾಡೋವರೆಗೂ ನನಗೆ ಸಾವಿಲ್ಲ, ನಾನ್ ಬದುಕಿರೋವರೆಗೂ ನಿಮಗೂ ಸಾವಿಲ್ಲ. ಇದನ್ನು ಬದಲಾಯಿಸೋದಕ್ಕೆ ಸೃಷ್ಟಿ ಮಾಡಿರೋ ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ತೂಕ ಉಂಚಲ್ಲ ಯಾರೇ, ಮತ್ತೆ ನೀನಾಕಿ ಕಿರ್ಚಿದ್ದು? ಅದು ನಮ್ದಕ್ಕೆ ಚೆನ್ನಾಗಿ ಗೊತ್ತು. ನೀವು ಆ ಮಿಲಿಟರಿ ಒಂದ್ ಕೈಲಿ ಕುತ್ತಿಗೆ ಉಳಿಸ್ಕೊಂಡ್ರಲ್ಲ, ಅವತ್ತಿಂದ ಹಗಲೊತ್ತೆ ನಿದ್ದೆ ಹೋಗ್ತೀರಾ, ಕೆಟ್ಟ ಕನಸು ಬಿದ್ದು ಅಂತ ಈ ತರ ಕಿರ್ಚ್ಕೋತೀರಾ. ನೋಡಿ, ಒಂದು ನೀವು ಮಂತ್ರ ಹಾಕ್ಸ್ಕೊಂಡು ತಾಯ್ತ ಕಟ್ಟಿಸ್ಕೋಬೇಕು, ಇಲ್ಲ ನಮ್ದಕ್ಕೆ ಪಿ ಎ ಕೆಲಸಕ್ಕೆ ರಾಜೀನಾಮೆ ಕೊಡ್ಬೇಕು. ಸಕ್ರಿ ಸಕ್ರಿ ಕುತ್ತಿಗೆ ಉಳಿಸ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಉಳ್ಕಿಲ್ಲ ದೋಸ್ತ್, ಪೂರಾ ಡ್ಯಾಮೇಜ್ ಹೋಗ್ಯಾಸು, ಎಲ್ಲ ಲಾಕ್ ಆಗ್ಬಿಟ್ಟಿದೆ. ಭಯ್ಯಾನ್, ನಮ್ದಕ್ಕೆ ಈ ಲಾಕ್ ಓಪನ್ ಮಾಡೋರ್ ಪರಿಚಯ ಉಂಟು, ಕರೆಸ್ಬಿಡ್ಲಾ? ಕೌನೇ ರೇ, ಅದೇ ಮಿಲ್ಟ್ರಿ ಅವನು. ತೊಡ ಆಗ ಬನ್ನಿ ಬನ್ನಿ, ನಾಚಿಕೆ ನಾಚಿಕೆ ಆಗ್ಬೇಕು. ಅಷ್ಟೊಂದು ಜನ ಇದ್ದು ಒಬ್ಬ ಒಬ್ಬನ ಮಟ್ಟ ಹಾಕಕ್ಕಾಗ್ಲಿಲ್ಲ ಅಂದ್ರೆ ಏನರ್ಥ? ಅವನ ಬಗ್ಗೆ ನಿನಗೇನು ಗೊತ್ತಿಲ್ಲ ಜಯರಾಜ್. ಪಾಕಿಸ್ತಾನಿ ಸೈನಿಕರು ಅವನ ಮೇಲೆ ಟ್ಯಾಂಕರ್ ಒಂದನ್ ಬಿಟ್ಟಿಲ್ಲ, ಮಿಕ್ಕೆಲ್ಲ ಚಿತ್ರ ಹಿಂಸೆಗಳನ್ನು ಕೊಟ್ಟಿದ್ದಾರೆ. ಬೇರೆ ಯಾರೇ ಹಾಕಿದ್ರು ಆಗ್ಲೇ ಕೊಟಕ್ಕಂತಿದ್ರು, ಆದ್ರೆ ಅವನು ಸಾವನ್ನೇ ಬೇಟೆಯಾಡಿ ಪಾಕಿಸ್ತಾನಿ ಸೈನಿಕರ ಹದ್ದಿನ ಕಣ್ಣಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ ಅಂದ್ರೆ ಅವನು ಎಂತ ಪ್ರಚಂಡ ಇರಬೇಕು ಅಂತ ನೀನೆ ತಿಳ್ಕೋ. ಮೊದಲು ನನ್ನ ಕಾಲ್ ತೆಗೆದ, ಆಮೇಲೆ ಕುತ್ತಿಗೆ, ಈಗ ನಿಮ್ಮ ಪ್ರಾಣನೇ ತೆಗೀತಾನೆ. ವಾಸಿಂ ಬಾಯ್, ಭಯ ಪಡಬೇಡ. ಅವನು ಸಾವನ್ನ ಬೇಟೆಯಾಡಿರ್ಬೋದು, ಆದ್ರೆ ನನ್ನ ಜೀವನ ಬೇಟೆಯಾಡಕ್ಕಾಗಲ್ಲ. ಅಪ್ಪ ಅಪ್ಪ